हे डीवास वेलकम बैक टू दि चैनल विथिन वीडियो मनल फ्रिजी हेयर फ्लैट यूज हेगे स्ट्रेट मोदी फस्टे चेना शैंपू मत कंडीशनर यूज हेर वाश्मी बंदी कूदल ड्रई आगे 80% ड्रई बे 20% कूदल वेटीर सो नानी स्वल्प स्प्रे कूदल पार्ट पार्टी डिवईडी नमें स्ट्रेटनिंग ईजी आगते नोड़ी ईर मिडल पार्टिंग नर ईर नान आर पार्टी कूदल नानी बन हाँता फिलिप्स ना फ्लैट आयन यूज मारता है दिनी फ्लैट आयनो हागे अगला इरो फ्लैट आयन ना कौन कौन रहे उल्ले दो बेगा स्वल्प बेगा आगते स्ट्रेटिंग मारी अदु अल्दे ना तगड़ो पोर्शनो हागे सण सण पोर्शन तगड़ रहे नीट आग बरते स्ट्रेटिंग मारो दो हेर डिवाइड मार्द नंतरा नाने ली टोनी एंड गाय हीट प्रोटेक्टिंग स्प्रे दन्ना चन्नागे उनसेला स्प्रे मारतनी कूदलो हीटली डैमेज आगो कड़मे आगते नंतर नान चेन्नागि डिटैंगल मार्तीनि हेरना नंतर सण्ण पोर्शन तकोंडु स्ट्रेट मार्ता होगतीनि इदु हागे नावु एरडु सल माडबहुदु जास्ति टाइम माडिद्रे कूदलिगे ओळ्ळेदल्ल नोडि ईग नानु एरडु सल ಮಾಡ್ತಾ ಇದೀನಿ ಎರಡು ಸಲ ಮಾಡುವಾಗಲೇ ತುಂಬಾ ಫ್ರೀಜ್ ಇರೋದು ಹೇರ್ ಸ್ಟ್ರೈಟ್ ಆಗುತ್ತೆ ಮತ್ತು ಇನ್ನು ಜಾಸ್ತಿ ಫ್ರೀಜ್ ಇರುವವರು ಬೇಕಿದ್ರೆ ಇನ್ನೊಂದು ಸಲ ಮಾಡಬಹುದು ಈ ತರ ಕೋಮ್ ನ ಎದುರುಗಡೆ ಇಟ್ಕೊಂಡು ಸ್ಟ್ರೈಟ್ನರ್ ನ ಎದುರುಗಡೆ ಇಟ್ಕೊಂಡು ಈ ತರ ಸ್ಲೋಲಿ ಇಳಿತಾ ಹೋಗಬೇಕು ನೋಡಿ ಇದಾಗಿದೆ ಆಗಿರೋ ಪೋರ್ಷನ್ ನ ಮುಂದಿನ ಭಾಗಕ್ಕೆ ಹಾಕ್ತಾ ಹಾಕ್ತಾ ಹೋಗ್ತೀನಿ ಈ ತರ ಕೋಮ್ನ ಮುಂದಗಡೆ ಇಟ್ಕೊಳ್ಳಬೇಕು ಇದರಿಂದ ಏನಾಗುತ್ತೆ ಅಂದ್ರೆ ಏನಾದರೂ ಸಿಗ್ ಗಟ್ಟಿದ್ರೆ ಅದು ಬಿಡಿಸ್ತಾ ಹೋಗುತ್ತೆ ಮತ್ತು ಇದು ನೀಟಾಗಿ ಸ್ಟ್ರೈಟ್ ಮಾಡ್ತಾ ಬರುತ್ತೆ ಜಾಸ್ತಿ ರೂಟ್ ಹತ್ರ ಹೋಗಬಾರದು ಸ್ಕ್ಯಾಲ್ಪ್ ಹತ್ರ ಹೋಗಬಾರದು ಸ್ವಲ್ಪ ಒಂದು ಇಂಚಿನಷ್ಟು ಗ್ಯಾಪ್ ಬಿಟ್ಟು ಸ್ಟ್ರೈಟ್ ಮಾಡ್ತಾ ಹೋಗಬೇಕು ಇದು ಸ್ಟ್ರೈಟ್ ಮಾಡಿದ್ದು ನೀರು ತಾಗಿದ್ರೆ ಹೇರ್ಗೆ ನೀರು ತಾಗಿದ್ರೆ ಹೇರ್ನ ಮೊದಲನ ಟೆಕ್ಸ್ಚರ್ ಬಂದುಬಿಡುತ್ತೆ ಸೋ ಬೇವರಾಗಲಿ ಇಲ್ಲಾಂದ್ರೆ ಸ್ನಾನ ಮಾಡುವಾಗಾಗಲಿ ನೀರು ತಾಗದೆ ನೋಡ್ಕೊಳ್ಬೇಕು ನೀರು ತಾಗಿದ್ರೆ ನಮ್ಮ ಹೇರ್ನ ಮೊದಲನ ಟೆಕ್ಸ್ಚರೇ ಬಂದುಬಿಡುತ್ತೆ
ಹೀಗೆ ಸ್ಮಾಲ್ ಸ್ಮಾಲ್ ಪೋರ್ಷನಲ್ಲಿ ಮಾಡ್ಕೊಳ್ಬೇಕು. ನೋಡಿ ಸ್ಟ್ರೈಟ್ ಆಗಿದೆ, ಎಷ್ಟು ವ್ಯತ್ಯಾಸ ಕಾಣ್ತಿದೆ ನೋಡಿ. ಹೀಗೆ ಎಲ್ಲ ಸ್ವಲ್ಪ ಸ್ವಲ್ಪ ಪೋರ್ಷನ್ ಪೋರ್ಷನ್ ಆಗಿ ಮಾಡ್ಕೊಳ್ಬೇಕು. ಕೂದಲು ಚೆನ್ನಾಗಿ ಶ್ಯಾಂಪು ಮಾಡಿ ವಾಶ್ ಮಾಡಿರಬೇಕು. ಕೂದಲಲ್ಲಿ ಸ್ವಲ್ಪನೂ ಎಣ್ಣೆ ಅಂಶ ಇರಬಾರ್ದು. ಎಣ್ಣೆ ಅಂಶ ಇದ್ದರೆ ಅದು ಸ್ಟ್ರೈಟ್ ಮಾಡುವಾಗ ಮಾತ್ರ ಸ್ಟ್ರೈಟ್ ಇರುತ್ತೆ, ನಂತರ ಸ್ವಲ್ಪ ಕಳೆದ ನಂತರ ಮತ್ತೆ ಮೊದಲಿನ ಹಾಗೆ ಆಗೋಗ್ಬಿಡುತ್ತೆ ಕೂದಲು. ಹೀಟ್ ಪ್ರೊಟೆಕ್ಟರ್ ಸ್ಪ್ರೇ ಹಾಕಿರೋದ್ರಿಂದ ನಾವು ಹೀಗೆ ಸ್ಟ್ರೈಟಿಂಗ್ ಮಾಡುವಾಗ ಒಂಥರ ಸ್ಟೀಮ್ ಥರ ಬರುತ್ತೆ. ಅದನ್ನು ನೋಡಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದೇನು ಹೇರ್ ಡ್ಯಾಮೇಜ್ ಆಗೋದಲ್ಲ. ಇದು ಡೈಲಿ ಮಾಡೋದು ಒಳ್ಳೆಯದಲ್ಲ, ಯಾವಾಗಲಾದರೂ ಒಂದು ಸರಿ ಮದುವೆ ಫಂಕ್ಷನ್ ಇಲ್ಲಾಂದರೆ ಯಾವುದಾದ್ರೂ ಫಂಕ್ಷನ್ ಹೋಗುವಾಗ ಮಾಡ್ಬೋದು ಅಷ್ಟೇ. ಡೈಲಿ ಮಾಡೋದು ಹೇರ್ಗೂ ಒಳ್ಳೆಯದಲ್ಲ, ಸ್ಕ್ಯಾಲ್ಪ್ಗೂ ಒಳ್ಳೆಯದಲ್ಲ. ನೋಡಿ ಎಲ್ಲ ಮಾಡಿ ಆಗಿದೆ, ಈಗ ಫ್ರಂಟ್ ಸೈಡ್ ಮಾತ್ರ ಬಾಕಿ. ನೋಡಿ ಫ್ರಂಟ್ ಸೈಡಲ್ಲಿ ಮಾಡೋವಾಗ ಯಾವಾಗಲೂ ಕೆಳಗಿನ ಭಾಗದಿಂದ ಮಾಡ್ತಾ ಹೋಗಬೇಕು. ಮೇಲಿನ ಭಾಗ ಫಸ್ಟ್ ಮಾಡಿದ್ರೆ ಮತ್ತೆ ಕೆಳಗಿನ ಭಾಗ ಮಾಡುವಾಗ ಮೇಲಿಂದ ಕೂದಲು ಬೀರ್ತಾನೇ ಇರುತ್ತೆ. ಅದಕ್ಕೋಸ್ಕರ ಹೀಗೆ ನಾನು ಕಿವಿಯ ಭಾಗದಿಂದ ಮಾಡ್ತಾ ಮಾಡ್ತಾ ಮೇಲುಗಡೆ ಮಾಡ್ತಾ ಮಾಡ್ತಾ ಹೋಗ್ತೀನಿ. ಇದು ಆರಾಮದಲ್ಲಿ ಮೆಲ್ಲಗೆ ಮಾಡಬೇಕು, ಟೈಮ್ ಬೇಕಾಗುತ್ತೆ. ಇಷ್ಟು ಉದ್ದ ಕೂದಲು, ಇಷ್ಟು ತಿಕ್ಕಾಗಿರೋ ಕೂದಲು ಮಾಡೋದಕ್ಕೆ ನನಗೆ 2 ಗಂಟೆ ಬೇಕಾಯಿತು. ಸೊ ಟೈಮ್ ತೊಗೊಂಡು ಮಾಡಿದ್ರೆ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೋಡಿ ಈಗ ಆಗಿದೆ. ಈಗಿರೋ ಫ್ರಿಜಿ ಹೇರ್ನ ನಾನು
ಈ ಥರ ಸ್ಟ್ರೈಟ್ ಮಾಡಿದ್ದೀನಿ. ಇದಕ್ಕೆ ಸ್ಟ್ರೈಟಿಂಗ್ ಮಾಡಿದ ನಂತರ ಸ್ವಲ್ಪ ಸೀರಮ್ ಹಾಕ್ಕೊಂಡ್ರೆ ಚೆನ್ನಾಗಿ ಶೈನಿಂಗ್ ಇರುತ್ತೆ. ಇವತ್ತಿಗೆ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.